ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಪರ್ಸನಲ್ ಲೋನ್ ತೊಗೊಳ್ಬೇಕು ಅಂದ್ಕೊಂಡಿದರೆ ನೀವೇನಾದರೂ ಪರ್ಸನಲ್ ಲೋನ್ ತೊಗೊಳ್ಬೇಕಂದಾಗ ಆದಷ್ಟು ಈ ವಿಡಿಯೋ ನಿಮಗೆ ಖಂಡಿತವಾಗಿ ಯೂಸ್ಫುಲ್ ಆಗುತ್ತೆ ನೀವು ಪರ್ಸನಲ್ ಲೋನ್ ಅಪ್ಲೈ ಮಾಡಿದಾಗ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಪರ್ಸನಲ್ ಲೋನ್ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗೋ ಸಾಧ್ಯತೆ ಸಾಕಷ್ಟು ಇರುತ್ತೆ ಪರ್ಸನಲ್ ಲೋನ್ ಅಪ್ಲೈ ಮಾಡಬೇಕಂದಾಗ ತುಂಬ ಈಸಿಯಾಗಿ ನಿಮಗೆ ಲೋನ್ ಸಿಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಯಾಕಂದರೆ ಇದು ಅನ್ಸೆಕ್ಯೂರ್ಡ್ ಲೋನ್ ಆಗಿರೋದ್ರಿಂದ ಸಾಕಷ್ಟು ಎಲ್ಲ ವೆರಿಫೈ ಮಾಡ್ತಾರೆ ಬ್ಯಾಂಕ್ಗಳವರು ಆದ್ದರಿಂದ ಪರ್ಸನಲ್ ಲೋನುಗಳು ಸಾಕಷ್ಟು ರೀತಿಯಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಆದ್ದರಿಂದ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಯಾವೆಲ್ಲ ರೀತಿ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ನಿಮ್ಮ ಪರ್ಸನಲ್ ಲೋನು ನಿಮಗೆ ಈಸಿಯಾಗಿ ಸ್ಯಾಂಕ್ಷನ್ ಆಗುತ್ತೆ ಯಾವೆಲ್ಲ ರೀತಿಯಲ್ಲಿ ನೀವು ಪ್ರಿಕಾಷನಿ ಮೆಷರ್ ತೊಗೊಳ್ಬೇಕು ಯಾವೆಲ್ಲ ರೀತಿಯಲ್ಲಿ ನೀವು ಪ್ರಿಪೇರ್ ಆಗಬೇಕು ಒಂದು ಪರ್ಸನಲ್ ಲೋನ್ ತೊಗೊಳೋಕೆ ಮೊದಲು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಕೆ ಹೋಗ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ ಈಗ ತಿಳ್ಕೊಳ್ಳೋಣ ಪರ್ಸನಲ್ ಲೋನ್ ತಗೊಳ್ಬೇಕಂದಾಗ ಏನೆಲ್ಲ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಪರ್ಸನಲ್ ಲೋನ್ ಅಂದಿದ ತಕ್ಷಣ ಇಲ್ಲಿ ನಿಮಗೆ ಲೋನ್ ಕೊಟ್ಟಿದ ತಕ್ಷಣ ಆ ಹಣನ ನೀವು ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಯಾಕಂದರೆ ಪರ್ಸನಲ್ ಲೋನು ಇಲ್ಲಾಂದರೆ ವೈಯಕ್ತಿಕ ಸಾಲಗಳು ಏನಂದರೆ ಅದು ನಿಮಗೆ ಹಣ ಬ್ಯಾಂಕವ್ರು ಲೋನ್ ಕೊಡ್ತಾರೆ ಯಾವುದೇ ಗ್ಯಾರೆಂಟರ್ ಇಲ್ದಾರನೇ ಕೊಲೆಟ್ರಲ್ ಸೆಕ್ಯೂರಿಟಿ ಇಲ್ದಾರನೇ ಅವರು ನಿಮಗೆ ಲೋನ್ ಕೊಡ್ತಾರೆ ಬ್ಯಾಂಕ್ಗಳವರು ಮತ್ತು ಈ ಹಣನ ನೀವು ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಟೂರ್ಗೆ ಹೋಗೋಕೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಶಾಪಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಏನೋ ಒಂದು ಜಮೀನು ತೊಗೊಳಕ್ಕೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಒಂದು ಕಾರ್ ತೊಗೊಳೋದಕ್ಕೆ ಯೂಸ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ನೀವು ಪರ್ಸನಲ್ ಲೋನ್ನ ಯೂಸ್ ಮಾಡ್ಕೊಳ್ಬೋದು ಯಾವುದೇ ಕಾರಣನ ಬ್ಯಾಂಕ್ಗಳವರು ನಿಮ್ಮ ಹತ್ರ ಕೇಳೋದಿಲ್ಲ ಆದ್ದರಿಂದ ನೀವೊಂದು ಪರ್ಸನಲ್ ಅಪ್ಲೈ ಮಾಡ್ಬೇಕಂದಾಗ ನೀವು ಯಾವೆಲ್ಲ ರೀತಿಯಲ್ಲಿ ಜಾಗ್ರತೆ ವಹಿಸ್ಬೇಕು ಯಾವೆಲ್ಲ ರೀತಿ ನೀವು ಕೇರ್ ತಗೊಳ್ಬೇಕು ಅನ್ನೋದನ್ನು ಈಗ ನಿಮ್ಗೆ ಇದ್ದೀನಿ ಮೊದಲನೇದಾಗಿ ನೀವು ಎಲ್ಲ ರೀತಿಯಲ್ಲಿ ನೀವು ಪ್ರಿಪೇರ್ಡ್ ಆಗಿರಬೇಕಂದ್ರೆ ನೀವು ಪರ್ಸನಲ್ ಅಪ್ಲೈ ಮಾಡೋಕ್ಕೆ ಮೊದಲು ಯಾವುದು ಅಂದರೆ ನಿಮ್ಮ ಸಿಬಿಲ್ ಸ್ಕೋರ್ನ ಖಂಡಿತವಾಗಿ ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ಸಿಬಿಲ್ ಸ್ಕೋರು ಸೆವೆನ್ ಹಂಡ್ರೆಡ್ ಮೇಲೆ ಇದ್ದರೆ ಮಾತ್ರ ನಿಮಗೆ ಈಸಿಯಾಗಿ ಪರ್ಸನ್ ಸಿಗುತ್ತೆ ಅದಕ್ಕಿಂತ ಕಡಿಮೆ ಇದ್ದರೆ ನಿಮ್ಮ ಸಿಬಿಲ್ ಸ್ಕೋರು ಸೆವೆನ್ ಹಂಡ್ರೆಡ್ನ ತುಂಬ ಕಡಿಮೆ ಇದ್ದರೆ ನಿಮಗೆ ಪರ್ಸನಲ್ ಲೋನ್ ಸಿಗೋದು ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ನೀವು ಒಂದು ಪರ್ಸನಲ್ ಲೋನ್ ಅಪ್ಲಿಕೇಶನ್ನ ಅಪ್ಲೈ ಮಾಡೋಕ್ಕೆ ಮೊದಲು ಯಾವುದೇ ಬ್ಯಾಂಕ್ಗಳಲ್ಲೂ ನಿಮ್ಮ ಸಿಬಿಲ್ ಸ್ಕೋರ್ನ ಖಂಡಿತವಾಗಿ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಇದ್ದರೆ ಅದನ್ನು ಖಂಡಿತವಾಗಿ ನಿಮ್ಮ ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡಿಕೊಂಡು ನೀವು ಪರ್ಸನಲ್ ಲೋನ್ ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದು ನೀವು ಯಾವ ರೀತಿ ಎಲ್ಲ ನಿಮ್ಮ ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಏನೆಲ್ಲ ಟಿಪ್ಸು ಫಾಲೋ ಮಾಡಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಬೇಕಾದರೆ ಆ ಯಾವ ರೀತಿ ನೀವು ಸಿಬಿಲ್ ನ ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದನ್ನು ಆ ವಿಡಿಯೋದಲ್ಲಿ ತಿಳ್ಕೊಂಡು ಖಂಡಿತವಾಗಿ ನಿಮ್ಮ ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳಿ ಮತ್ತೆ ಎರಡನೇ ಇಂಪಾರ್ಟೆಂಟ್ ಪ್ರಿಕಾಷನಿ ಮೆಷರ್ಸ್ ಏನು ತಗೊಳ್ಬೇಕಂದಾಗ ನೀವೇನಾದರೂ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡ್ಬೇಕಂದಾಗ ಫಸ್ಟು ನೀವು ತಿಳ್ಕೊಳ್ಬೇಕು ಮಿನಿಮಮ್ ಆರಿಂದ ಒಂದು ವರ್ಷ ಎಲ್ಲಾದರೂ ಒಂದು ಕಡೆ ಕರೆಕ್ಟಾಗಿ ಕೆಲಸ ಮಾಡಿರಬೇಕು ನೀವು ಕರೆಕ್ಟಾಗಿ ನಿಮ್ಮ ಇನ್ಕಮ್ಮು ರೆಗ್ಯುಲರ್ ಆಗಿರಬೇಕು ನೀವೆಲ್ಲಾದರೂ ಒಂದು ಕಡೆ ಸಾಕಷ್ಟು ತಿಂಗಳು ಸಾಕಷ್ಟು ವರ್ಷಗಳು ಒಂದೇ ಕಡೆ ನೀವು ಕೆಲಸ ಮಾಡಿದ್ದಾಗ ಬ್ಯಾಂಕ್ಗಳವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ನೀವು ಒಂದೇ ಕಡೆನೇ ಕೆಲಸ ಮಾಡ್ತಿದ್ದೀರಾ ಅಟ್ಲೀಸ್ಟ್ ಒಂದು ವರ್ಷ ಮಿನಿಮಮ್ ಒಂದು ವರ್ಷ ಆದ್ರೂ ನೀವು ಒಂದು ಕಡೆ ಕೆಲಸ ಮಾಡಿರಬೇಕು ಆಗ ಬ್ಯಾಂಕ್ಗಳಿಗೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತೆ ನಿಮ್ಮ ಇನ್ಕಮ್ ಫ್ಲಕ್ಚುಯೇಟ್ ಆಗಿರೋದಿಲ್ಲ ನಿಮ್ಮ ಫ್ಲಕ್ಚುಯೇಟ್ ನಿಮ್ಮ ಇನ್ಕಮ್ ಫ್ಲಕ್ಚುಯೇಟ್ ಆಗಿರೋದಿಲ್ಲ ಕೆಲಸದಲ್ಲಿ ಹತ್ತು ಸಾವಿರ ಬರುತ್ತೆ ಇನ್ನೆರಡು ತಿಂಗಳಾಗಿರ್ತಾರೆ ಇನ್ನೊಂದು ಕಂಪ್ನಿಗೆ ಹೋಗ್ತೀರಾ ಮತ್ತೆ ಕಂಪ್ನಿ ಬಿಡ್ತೀರಾ ಮತ್ತೆ ಐದು ಸಾವಿರ ಬರುತ್ತೆ ಆತರ ಇರಬಾರದು ಬ್ಯಾಂಕ್ಗಳಿಗೆ ಕನ್ಸಿಸ್ಟೆನ್ಸಿ ಆಗಿ ಇನ್ಕಮ್ ಬರಬೇಕು ಓವರ್ ದ ಪೀರಿಯಡ್ ನಿಮಗೆ ಒಂದು ಆರು ತಿಂಗಳು ಒಂದು ವರ್ಷ ಆತರ ನೀವು ಇನ್ಕಮ್ ನೀವು ತೋರಿಸ್ಕೊಳ್ಬೇಕಾಗತ್ತೆ ನೀವು ಆ ಥರ ನಿಮ್ಮ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಆ ಥರ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಬೇಕಂದಾಗ ಏನು ಮಾಡಬೇಕು ನೀವು ಆ ರೀತಿಯಲ್ಲಿ ಒಂದು ಕಡೆನೆ ಇಲ್ಲಾದ್ರೂ ಒಂದು ಕಡೆ ನೀವು ಕೆಲಸ ಮಾಡೋದಕ್ಕೆ ತಯಾರಿರ್ಬೇಕು ಇಲ್ಲ ಅಂದ್ರೆ ನಿಮ್ಮ ಇನ್ಕಮ್ನ ರೆಗ್ಯುಲರ್ ಆಗಿ ಒಂದೇ ರೀತಿ ಬರೋ ಹಾಗೆ ನೋಡ್ಕೊಳ್ಬೇಕು ನಿಮ್ಮ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಯಾವುದೇ ವ್ಯವಹಾರಗಳಲ್ಲಿ ಆಗಿರ್ಬೋದು ನಿಮಗೆ ರೆಗ್ಯುಲರ್ ಆಗಿ ಇನ್ಕಮ್ ಹಾಗೆ ನೀವು ನೋಡ್ಕೊಳ್ಬೇಕು ಅದಕ್ಕೆ ಅದರದೇ ಆದ ರೀತಿಯಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಬ್ಯಾಂಕ್ಗಳವರು ಖಂಡಿತವಾಗಿ ನಿಮಗೆ ಪರ್ಸನಲ್ ಲೋನ್ ಕೊಡೋದಿಲ್ಲ ಯಾಕಂದರೆ ನಿಮ್ಮ ಸ್ಯಾಲ್ರಿ ನಿಮ್ಮ ಇನ್ಕಮ್ಮು ಕನ್ಸಿಸ್ಟೆನ್ಸಿಯಾಗಿ ಇಲ್ಲ ಆಗ ಅವರು ನಿಮಗೆ ಲೋನ್ ಕೊಡೋದಕ್ಕೆ ತುಂಬ ಹಿಂದೇಟ್ ಆಗ್ತಾರೆ ಮೂರನೇ ಇಂಪಾರ್ಟೆಂಟ್ ನೀವು ಏನು ಕೇರ್ ತಗೊಳ್ಬೇಕು ಅಂದರೆ ನೀವು ಒಂದು ಪರ್ಸನ್ ಲೋನ್ ಅಪ್ಲೈ ಮಾಡೋಕ್ಕೆ ಮೊದಲು ನಿಮ್ಮಲ್ಲಿ ಐ ಡಿ ಪ್ರೂಫ್ ಖಂಡಿತವಾಗಿರಬೇಕು ಮತ್ತೆ ನಿಮ್ಮ ಅಡ್ರೆಸ್ ಪ್ರೂಫ್ ಇರಬೇಕು ನಿಮ್ಮ ಆಧಾರು ಮತ್ತು ನೀವು ಎಲ್ಲಿ ವಾಸ ಮಾಡ್ತಿದ್ದೀರಾ ಅನ್ನೋದಕ್ಕೆ ಎಲ್ಲ ರೀತಿಯಲ್ಲಿ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿರಬೇಕು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಲ್ಲಾದರೂ ಸೇವಿಂಗ್ಸ್ ಅಕೌಂಟ್ಗಳನ್ನು ಓಪನ್ ಮಾಡಿಟ್ಕೊಂಡಿರಬೇಕು ಮತ್ತು ನೀವು ಪರ್ಸನಲ್ ಲೋನ್ ಅಪ್ಲೈ ಮಾಡಿದಾಗ ಅವರು ಬಂದು ನಿಮ್ಮ ಸುತ್ತಮುತ್ತಲು ಮನೆಗಳೆಲ್ಲನೂ ಖಂಡಿತವಾಗಿ ಸಾಕಷ್ಟು ರೀತಿಯಲ್ಲಿ ಕ್ವಶನ್ಗಳು ಕೇಳ್ತಾರೆ ನಿಮ್ಮ ಬಗ್ಗೆ ವಿಚಾರಿಸ್ಕೊಳ್ತಾರೆ ಆದ್ದರಿಂದ ನೀವು ಎಲ್ಲನೂ ಕರೆಕ್ಟಾಗಿ ವ್ಯವಸ್ಥೆ ಮಾಡಿಕೊಂಡಿರಬೇಕು ನೀವು ಸುತ್ತಮುತ್ತಲು ಒಳ್ಳೆ ರೀತಿಯಲ್ಲಿ ಅಡ್ರಸ್ಸು ನಿಮಗೆ ಜನ ನಿಮ್ಮ ಬಗ್ಗೆ ಹೇಳೋ ಆಗಿರಬೇಕು ನೀವು ಬೇರೆಯವ್ರಿಗೂ ಗೊತ್ತಿರಬೇಕು ಆ ಲೊಕ್ಯಾಲಿಟಿಯಲ್ಲಿ ಇನ್ ಕೇಸ್ ಅವ್ರು ರ್ಯಾಂಡಮ್ ಆಗಿ ಯಾರನ್ನೂ ಓಪನ್ ಕೆಡ್ಕೊಂಡು ಹೋಗಿದಾಗ ಅವರು ಇಲ್ಲಿ ಇಲ್ವೇ ಇಲ್ಲ ಅಂತ ಹೇಳಿದಾಗ ನಿಮಗೆ ಖಂಡಿತವಾಗಿ ಲೋನು ರಿಜೆಕ್ಷನ್ ನಿಮಗೆ ರಿಜೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆದ್ದರಿಂದ ನಿಮ್ಮ ಅಡ್ರೆಸ್ಸು ಕರೆಕ್ಟಾಗಿರೋ ಅಡ್ರಸ್ ಕೊಡಬೇಕು ಮತ್ತು ನಿಮ್ಮ ಸುತ್ತಮುತ್ತಲು ಜನಗಳಿಗೂ ಕೆಲಸಲ್ಲಿ ಇನ್ಫಾರ್ಮ್ ಮಾಡಿದರೆ ಒಳ್ಳೆಯದು ಈ ಥರ ನಾನು ಅಪ್ಲೈ ಮಾಡಿದ್ದೀನಿ ಜನ ಬಂದರೆ ಕೇಳಿದರೆ ಪ್ರಾಯನ ಖಂಡಿತವಾಗಿ ತಿಳಿಸಿ ಅನ್ನೋ ರೀತಿಯಲ್ಲಿ ನೀವು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಆಗ ಅವರು ಕೂಡ ನಿಮಗೆ ಒಳ್ಳೆಯ ಫೀಡ್ಬ್ಯಾಕು ಕೊಡ್ತಾರೆ ಯಾರಾದರೂ ವೆರಿಫೈ ಮಾಡಿದಾಗ ಮತ್ತು ನಾಲ್ಕನೇ ರೀತಿಯಲ್ಲಿ ನೀವು ಏನೆಲ್ಲ ನೋಡ್ಕೊಳ್ಬೇಕಂದಾಗ ನೀವು ಯಾವುದೇ ಲೋನು ಅಪ್ಲೈ ಮಾಡ್ಬೋದು ಈ ವಿಡಿಯೋದಲ್ಲಿ ನಾನು ಪರ್ಸನಲ್ ಲೋನ್ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಪರ್ಸನಲ್ ಲೋನನ್ನು ಅಪ್ಲೈ ಮಾಡೋಕೆ ಮೊದಲು ನಿಮ್ಮಲ್ಲಿ ಬೇರೆ ಯಾವುದಾದ್ರೂ ಲೋನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ನಿಮ್ಮಲ್ಲಿ ಆಲ್ರೆಡಿ ಸಾಕಷ್ಟು ಲೋನ್ಗಳಿದ್ರೆ ಖಂಡಿತವಾಗಿ ನೀವು ಹೊಸ ಅಪ್ಲಿಕೇಶನ್ ಹಾಕಿದ್ರೆ ಪರ್ಸನಲ್ ಲೋನಲ್ಲಿ ಅವ್ರು ಖಂಡಿತವಾಗಿ ಅವರು ಸ್ಯಾಂಕ್ಷನ್ ಮಾಡೋದಿಲ್ಲ ಯಾಕಂದರೆ ನಿಮ್ಮಲ್ಲಿ ಆಲ್ರೆಡಿ ಸಾಕಷ್ಟು ನಿಮ್ಗೆ ಏನು ಸ್ಯಾಲ್ರಿ ಬರ್ತಾ ಇದೆಯೋ ಏನು ಇನ್ಕಮ್ ಬರ್ತಾ ಇದೆಯೋ ಆಲ್ರೆಡಿ ಸಾಕಷ್ಟು ಇ ಎಮ್ ಐಗಳನ್ನ ಬೇರೆ ಲೋನ್ಗಳಲ್ಲಿ ಕಟ್ತಾರ ಇರೋದ್ರಿಂದ ನಿಮಗೆ ಹೊಸ ಲೋನ್ ಕೊಡಬೇಕು ಬೇಡೋ ಅಂತ ಬ್ಯಾಂಕ್ಗಳವರು ಖಂಡಿತವಾಗಿ ಹಿಂದೇಟ್ ಆಗ್ತಾರೆ ಆದ್ರಿಂದ ನೀವು ಆದಷ್ಟು ಎಕ್ಸಿಸ್ಟಿಂಗ್ ಲೋನ್ಗಳನ್ನ ನಾವು ಕ್ಲೋಸ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ನೀವು ಹೊಸ ಲೋನ್ಗೆ ಏನಾದರೂ ಅಪ್ಲೈ ಮಾಡ್ಬೇಕಂದಾಗ ನಿಮ್ಮ ಹಳೆ ಲೋನ್ಗಳನ್ನ ಆದಷ್ಟನ್ನು ಕ್ಲೋಸ್ ಮಾಡಿದ್ರೆ ನಿಮಗೆ ಹೊಸ ಲೋನಲ್ಲಿ ಜಾಸ್ತಿ ಅಮೌಂಟ್ಗೂ ಖಂಡಿತವಾಗಿ ನಿಮಗೆ ಲೋನ್ ಸಿಗುತ್ತೆ ಇನ್ನೊಂದು ನೀವು ಪ್ರಿಕಾಷನರಿ ಮೆಷರ್ ಏನು ತೊಗೊಳ್ಬೇಕಂದಾಗ ನೀವು ಪರ್ಸನಲ್ ಲೋನ್ ಅಪ್ಲೈ ಮಾಡೋಕ್ಕೆ ಮೊದಲು ನೀವು ಎಲ್ಲ ಕ್ರೆಡಿಟ್ ಹಿಸ್ಟ್ರಿನ ಪ್ರತಿಯೊಂದು ಚೆಕ್ ಮಾಡ್ಕೊಂಬಟ್ ಮೇಲೆ ನೀವು ಯಾವುದಾದ್ರೂ ಒಂದು ಬ್ಯಾಂಕ್ಗೆ ಅಪ್ಲೈ ಮಾಡಿ ಅವರ ಔಟ್ಪುಟ್ ಬರೋವರ್ಗು ತುಂಬಾ ಕಾಯ್ತಿದ್ರೆ ಒಳ್ಳೇದು ನೀವು ಎಲ್ಲ ಬ್ಯಾಂಕ್ಗಳವರ್ಗು ಅಪ್ಲೈ ಮಾಡಿ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಶನ್ ತಿಳಿಸಿ ಒಂದು ಹತ್ತು ಬ್ಯಾಂಕ್ಗೆ ಒಂದೇ ಸಲ ಅಪ್ಲಿಕೇಶನ್ ಕೊಟ್ರೆ ಆಗ ಅವರು ಪ್ರತಿಯೊಬ್ಬರೂ ಸಿಬಿಲ್ ಹತ್ರ ಹೋಗ್ತಾರೆ ಅವರು ಈ ಪರ್ಸನ್ ಲೋನ್ಗೋಸ್ಕರ ಬಂದಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಡೀಟೇಲ್ಸ್ ಚೆಕ್ ಮಾಡಿದಾಗ ಎಲ್ಲ ಬ್ಯಾಂಕ್ಗಳವ್ರಿಗೆ ಅವ್ರಿಗೇನು ಗೊತ್ತಾಗುತ್ತೆ ಇವನ್ ನಮ್ಮ ಬ್ಯಾಂಕಲ್ಲೇ ಅಪ್ಲಿಕೇಶನ್ ಹಾಕಿಲ್ಲ ಸಾವಿರಾರು ಬ್ಯಾಂಕ್ಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ದಾನೆ ಅನ್ನೋ ಮಟ್ಟಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಆದ್ರಿಂದ ನೀವು ಒಂದ್ಸಲಿ ಅಪ್ಲಿಕೇಶನ್ ಹಾಕಿದಾಗ ಅವ್ರ ರಿಸಲ್ಟ್ ಬರೋರ್ಗು ಕಾದು ಮತ್ತೆ ಮುಂದಿನ ದಾರಿ ನೋಡ್ಕೊಂಡ್ರೆ ನಿಮಗೆ ಖಂಡಿತವಾಗಿ ಒಳ್ಳೇದು ಇಲ್ಲ ಅಂದ್ರೆ ನಿಮ್ಮ ಪರ್ಸನಲ್ ಲೋನ್ ಸ್ಯಾಂಕ್ಷನ್ ಆಗೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ ಮತ್ತೆ ನಿಮ್ಮಲ್ಲಿ ಯಾವುದಾದ್ರೂ ಆಲ್ರೆಡಿ ಲೋನ್ ಇದ್ರೆ ಖಂಡಿತವಾಗಿ ಬ್ಯಾಂಕ್ ಬ್ಯಾಂಕಿಂದ ಆ ಲೋನ್ ನ ಕ್ಲೋಸ್ ಮಾಡಿ ಎನ್ಓ ಸಿ ತಕೊಳೋದನ್ನ ಖಂಡಿತವಾಗಿ ಮರಬೇಡಿ ಯಾಕಂದ್ರೆ ಹೊಸ ಬ್ಯಾಂಕ್ಗಳವರು ನಿಮಗೆ ಖಂಡಿತವಾಗಿ ಎನ್ ಓ ಸಿ ಕೇಳ್ತಾರೆ ಅವ್ರೇನಾದರೂ ಒಂದು ಲೋನ್ ಸ್ಯಾಂಕ್ಷನ್ ಮಾಡೋಕೆ ಮೊದಲು ಪರ್ಸನಲ್ ಲೋನ್ ಸ್ಯಾಂಕ್ಷನ್ ಮಾಡೋಕ್ಕೆ ಮೊದಲು ನಿಮ್ಮ ಹತ್ರ ಪ್ರೀವಿಯಸ್ ಬ್ಯಾಂಕ್ದು ಎನ್ ಓ ಸಿನೂ ಕೇಳ್ತಾರೆ ಅವರಲ್ಲಿ ಆಲ್ರೆಡಿ ಲೋನ್ ಇದ್ದು ನೀವೇನಾದರೂ ಕ್ಲಿಯರ್ ಮಾಡಿದರೆ ಖಂಡಿತವಾಗಿ ಅವ್ರು ಎನ್ ಓ ಸಿ ಕೇಳ್ತಾರೆ ಆದ್ದರಿಂದ ಆ ಎನ್ ಓ ಸಿನ ಖಂಡಿತವಾಗಿ ತಗೊಂಡು ನೀವು ಹೊಸ ಬ್ಯಾಂಕ್ಗೆ ಅಪ್ಲೈ ಮಾಡಿದಾಗ ನಿಮ್ಮ ಪರ್ಸನಲ್ ಅಪ್ಲಿಕೇಶನ್ನು ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಮತ್ತು ಕೆಲವೊಂದ್ಸಲಿ ಏನಾಗ್ಬಿಡುತ್ತೆ ಅಂದರೆ ಕೆಲವು ಬ್ಯಾಂಕ್ಗಳಲ್ಲಿ ಅರದೇ ಅದರದೇ ಆದಂಥ ಕೆಲವು ಪಾಲಿಸಿಗಳು ಮಾಡ್ಕೊಂಡಿರ್ತಾರೆ ಅವರು ಕೆಲವು ಕಡೆ ಯಾರು ಕೆಲಸ ಮಾಡ್ತಿರ್ತಾರೋ ಕೆಲವರು ಎಲ್ಲಿ ಅವರು ಕೆಲಸ ಮಾಡ್ತಿರ್ತಾರೋ ಅವ್ರದ್ದೇ ಆದಂಥ ಕೆಲವು ಲೀಸ್ಟ್ ಇರುತ್ತೆ ಇಂಥ ಎಂಪ್ಲಾಯರ್ ಹತ್ರನೇ ಕೆಲಸ ಮಾಡ್ತಿದ್ದೇ ನಾವು ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ ಇಲ್ಲಾಂದರೆ ಇಂಥ ಥರ ಈ ಥರ ಬಿಸ್ನೆಸ್ ಮಾಡಿದವ್ರಿಗೆ ನಾವು ಲೋನ್ ಕೊಡ್ತೀವಿ ಅನ್ನೋದು ಅವ್ರದ್ದೇ ಆದಂಥ ಕೆಲವು ಗೈಡ್ಲೈನ್ಸ್ ಇರುತ್ತೆ ಇನ್ ಕೇಸ್ ಏನಾದರೂ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಬ್ಯಾಕ್ಗ್ರೌಂಡು ನಿಮ್ಮ ಅಪ್ಲಿಕೇಶನ್ನು ಡಿಫ್ರೆಂಟ್ ಥರ ಇದ್ದು ಅದು ಆ ಬ್ಯಾಂಕ್ ಪಾಲಿಸಿಗೆ ಮ್ಯಾಚ್ ಇಲ್ಲ ಅಂದಾಗ ಕೂಡ ನಿಮ್ಮ ಪರ್ಸನಲ್ ಲೋನ್ ಅಪ್ಲಿಕೇಶನ್ನು ಖಂಡಿತವಾಗಿ ರಿಜೆಕ್ಟ್ ಆಗುತ್ತೆ ಅದು ನಿಮ್ಮ ಫಾಲ್ಟ್ ಇಲ್ಲ ಅಂದ್ರೂ ಅವರು ಅವ್ರದೇ ಆದಂಥ ರೂಲ್ಸ್ ಇರುತ್ತೆ ಅವರು ನಿಮಗೆ ಲೋನ್ ಸಕ್ಷನ್ ಮಾಡಬೇಕಾದಾಗ ಅವರ ಬ್ಯಾಂಕ್ ಪಾಲಿಸಿಗಳನ್ನ ಚೆಕ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಅವರು ಲೋನ್ನ ಪ್ರೋಸೆಸ್ ಮಾಡೋದಕ್ಕೆ ಪ್ರಯತ್ನ ಬೀಳ್ತಾರೆ ಈಗ ನಿಮಗೆ ಈಗ ಅರ್ಥ ಆಗಿರ್ಬೋದು ನೀವು ಒಂದು ಪರ್ಸನ್ ಲೋನ್ ಅಪ್ಲೈ ಮಾಡಬೇಕಂದಾಗ ಯಾವೆಲ್ಲ ರೀತಿಯಲ್ಲಿ ನೀವು ಮುಂಜಾಗ್ರತೆ ವಹಿಸಬೇಕು ಯಾವೆಲ್ಲ ರೀತಿಯಲ್ಲಿ ನೀವು ಒಳ್ಳೆ ರೀತಿ ನಿಮ್ಮ ಅಪ್ಲಿಕೇಶನ್ನ ರೆಡಿ ಮಾಡಿಕೊಂಡು ಯಾವೆಲ್ಲ ರೀತಿ ನೀವು ಪ್ರಿಪೇರ್ಡ್ ಮಾಡಿಕೊಂಡು ಆ ರೀತಿಯಲ್ಲಿ ನೀವು ಪರ್ಸನಲ್ ಲೋನ್ ಅಪ್ಲಿಕೇಶನ್ ಹಾಕಿದಾಗ ಖಂಡಿತವಾಗಿ ನಿಮ್ಮ ಪರ್ಸನಲ್ ಲೋನ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇಲ್ಲ ಅಂದರೆ ನೀವು ಅಪ್ಲೈ ಮಾಡೋದನ್ನು ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಆ ಮುಂಜಾಗ್ರತೆಯ ಕ್ರಮಗಳನ್ನ ಖಂಡಿತವಾಗಿ ನೀವು ಅಳವಡಿಸ್ಕೊಂಡ್ರೆ ನಿಮಗೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಆ ಮುಂಜಾಗ್ರತಾ ಕ್ರಮಗಳನ್ನ ನೀವು ಖಂಡಿತವಾಗಿ ಪಾಲಿಸಿ ಮತ್ತೆ ನಾನು ಹೇಳಿರುವ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೆ ಬಾಯ್